ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗುಮ್ಮನಹಳ್ಳಿ ಗ್ರಾಮದ ಶ್ರೀ ದುರ್ಗಾದೇವಿ ದೇವಸ್ಥಾನ ಮುಂಭಾಗದಲ್ಲಿ 30 ಲಕ್ಷ ಅನುದಾನ ಯೋಜನೆಯಡಿಯಲ್ಲಿ ಸಿಸಿ ರಸ್ತೆ ಹಾಗೂ ಪಕ್ಕಾ ಕಟರ್ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಿ ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿಯವರು ಮಾತನಾಡಿದ್ದು, ಈಗಾಗಲೇ ಕ್ಷೇತ್ರದ ಗ್ರಾಮಗಳಲ್ಲಿ ಸಿಸಿ ರಸ್ತೆಗಳ ಕಾಮಗಾರಿ ಪ್ರಾರಂಭವಾಗಿದ್ದು ಕೆಲವೇ ದಿನಗಳಲ್ಲಿ ಕಾಮಗಾರಿ ಕೆಲಸ ಪೂರ್ಣಗೊಳ್ಳಲಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ನಾಗರಾಜ್ ಕೊರ್ಲಿ, ಮಲ್ಲೇಶಪ್ಪ ಬನಕಾರ್, ನೀಲಗಿರಿಯಪ್ಪ ಕಾಕೋಳ್, ಹನುಮಂತಪ್ಪ ಸುಂಕದ್ ಮತ್ತು ಎಸ್ಪಿ ದೊಡ್ಡಗೌಡರು ಹಾಗೂ ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ಮಾಡಿಸ್ಕೊಟ್ಟಿದ್ವಿ, ಈಗೂ ಕೂಡ ಸಾಲಿ ರಿಪೇರಿ ಅಂತ ಕೊಟ್ಟಿದ್ದಾರೆ. ಮತ್ತೆ ಸಿಸಿ ರಸ್ತೆಗಳ ಬೇಡಿಕೆ ಕೂಡ ಇತ್ತು. ಇದು ಬಹಳ ದಿವಸದಿಂದ ಆಗ್ಬೇಕು ಇತ್ತಾಗಿದ್ದಕ್ಕೆ ಹೊನ್ನಾಳಿ ಗ್ರಾಮಸ್ಥರಲ್ಲಿ ನನ್ನ ಕಳಕಳಿ ವಿನಂತಿ ಏನಂದ್ರೆ ಕೂಡ ಹಿನ್ನಡೆ ಆಯ್ತು. ಆದರ್ಶದಿಂದ ಕೋಟಿಗಿಂತ ಹೆಚ್ಚು ಹಣವನ್ನ ಇದೇ ವರ್ಷನ ನಾವು ಒದಗಿಸಿದ್ವಿ. ಹೀಗಾಗಿ ರಸ್ತೆಗಳ ಇಡೀ ತಾಲೂಕಿನಾದ್ಯಂತ ರಸ್ತೆಗಳ ಕಾಮಗಾರಿ ವೇಗವಾಗಿ ಕೂಡ ನಡೀತಾ ಐತಿ. ಅದು ಕೂಡ ಗುಮ್ಮನಹಳ್ಳಿ ಗ್ರಾಮದೊಳಗೆ ಸಿಸಿ ರಸ್ತೆಗಳು ನಮ್ಮವರೇ ಮುಖ್ಯಮಂತ್ರಿ ಹೇಳಿದ್ರಿ. ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ.